ಪಬ್ಲಿಕ್ ಟಿವಿಯಲ್ಲಿ ಡಿ ಚಾರ್ಜ್ ಶೀಟ್ ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಮುಂದೆ ಮಾಹಿತಿ ನೀಡ್ತಾ ಇದೀವಿ. ಪವಿತ್ರಗೌಡ ಹೆಸರಿನಲ್ಲಿ ಪವನ್, ಗೌತಮ್ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಚಾಟಿಂಗ್ ಅನ್ನ ಮಾಡ್ತಾ ಇದ್ದಿದ್ದು June 7 2024 ಇದೇ ವರ್ಷದಲ್ಲೇನೆ ಜೂನ್ ತಿಂಗಳಲ್ಲಿ ಚಾಟಿಂಗ್ ಮಾಡಿರುವಂತ ಸ್ಫೋಟಕ ಮಾಹಿತಿ ಆಚೆ ಬರ್ತಾ ಇದೆ. ಮನೇಲಿ ಇರ್ತೀಯ, ಬೇರೆ ಕಡೆಗೆ ಇರ್ತೀಯ ಅಂತ ಪವನ್ ಮೆಸೇಜ್ ಮಾಡ್ತಾನೆ ಪವಿತ್ರಗೌಡ ಹೆಸರಿನಲ್ಲಿ. 11 ಕೋರ್ಟ್ ಇದೆ ಅಂತ ರೇಣುಕಾ ಸ್ವಾಮಿ ಹೇಳಿರ್ತಾರೆ. 12 ಕಾಲ್ ಮಾಡ್ತೀನಿ ಅಂತ ಪವಿತ್ರ ಹೆಸರಿನಲ್ಲಿ ಪವನ್ ಮೆಸೇಜ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ June 7 ಇವರಿಬ್ಬರ ನಡುವೆ ನಡೆಯುವಂತಹ ಚಾಟಿಂಗ್ ಏನು ಅನ್ನುವಂಥ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತೀವಿ. 6 ಮಾಡಿರುವಂತಹ ಚಾಟಿಂಗ್ ಅನ್ನ ನಿಮ್ ಮುಂದೆ ಇಟ್ಟಿದ್ದೀವಿ. ಪವನ್ ಪವಿತ್ರ ಹೆಸರಿನಲ್ಲಿ ಮತ್ತೆ ಮನೇಲಿ ಇರ್ತೀಯಾ ಅಥವಾ ಬೇರೆ ಎಲ್ಲಾದರೂ ಇರ್ತೀಯಾ ಅಂತ ಮೆಸೇಜ್ ಅನ್ನ ಮಾಡೋದು. ರೇಣುಕಾ ಸ್ವಾಮಿ, ನಿನಗೆ ನಾನು ನಿಜವಾಗ್ಲೂ ಬೇಕು ಅಂದರೆ ನೀನು ನನ್ನ ಜೊತೆಗೆ ಡೈಲಿ ಮಾತಾಡ್ತೀಯ ಕಣೆ ಅಷ್ಟೇ ಅಂತ ಹೇಳ್ತಾನೆ ಮೆಸೇಜ್ ಮಾಡೋದು. ಇದೆಲ್ಲವೂ ಕೂಡ ಚಾಟಿಂಗಲ್ಲಿರೋದು. ನಿನ್ನ ಜೊತೆಗೆ ಪ್ರತಿದಿನ ಮಾತನಾಡ್ತೀಯ ಕಣೆ ಅಷ್ಟೇ ಅಂತ ಹೇಳಿ. ರೇಣುಕಾ ಸ್ವಾಮಿ ಇವತ್ತು ಫುಲ್ ಫ್ರೀ ಕಣೆ, ಕೋರ್ಟ್ ಇದೆ ಅಟೆಂಡ್ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಎಂಥಕ್ಕೆ ಅಂತ ಕೇಳ್ತಾನೆ, ಅಂದರೆ ಕೋರ್ಟ್ ಅಂದ ತಕ್ಷಣ ಏನಕ್ಕೆ ಅಂತ ಕೇಳೋದಕ್ಕೋಸ್ಕರ ಎಂಥಕ್ಕೆ ಅಂತ ಕೇಳ್ತಾನೆ ರೇಣುಕಾ ಸ್ವಾಮಿ. ಅದಕ್ಕೆ ನನಗೆ ಕೋರ್ಟ್ ಇದೆ, ಅಲ್ಲೇನು ಹೇಳೋದಿಲ್ಲ, ನನಗೆ ಕೋರ್ಟ್ ಇದೆ ಅಷ್ಟೇ ಅಂತ ಹೇಳ್ತಾನೆ. ಏನಾದರೂ ಸಮಸ್ಯೆ ಇತ್ತ ಆ ಕಡೆಯಿಂದ ಗೊತ್ತಿಲ್ಲ. ಪವನ್ ಅದಕ್ಕೆ ಓ ಹೌದಾ, ಯಾವಾಗ ಹೋಗಬೇಕು ಅಂತೆಲ್ಲ ವಿಚಾರಿಸ್ಕೊಳ್ತಾನೆ. ಅದಕ್ಕೆ ರೇಣುಕಾ ಸ್ವಾಮಿ, 11 ಇದೆ ಕಣೆ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯ ಹೇಳು ಅಂತ ಎಲ್ಲ ಮೆಸೇಜ್ ಮಾಡ್ತಾನೆ. ಅಷ್ಟೊತ್ತಿಗೆ ಪವಿತ್ರಗೌಡಲ್ಲಿ ಹೆಸರಿನಲ್ಲಿ ಪವನ್ ಚಾಟಿಂಗ್ ಮಾಡ್ತಿರ್ತಾನಲ್ಲ, ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಹೇಳು ಅಂತ ಕೇಳಿದಾಗ ರೇಣುಕಾ ಸ್ವಾಮಿ 12:30 ಮುಗಿಯುತ್ತೆ ಅಂತ ಹೇಳ್ತಾನೆ. ಹಾಗಿದ್ದಾಗ 12 ಕಾಲ್ ಮಾಡ್ತೀನಿ ಅಂತ ಪವನ್ ಅಲ್ಲಿ ಹೇಳಿ ಮುಗಿಸ್ತಾರೆ ಆ ಚಾಟಿಂಗ್. ಸೊ ಅಲ್ಲಿಗೆ ಮುಗಿಯೋದು ಅಂದರೆ ಎಲ್ಲ ಸಿದ್ಧತೆಗಳಿರುತ್ತೆ, ಅವರೆಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ನೋಡಿ, June 8 ರೇಣುಕಾ ಸ್ವಾಮಿಯ ಹತ್ಯೆ ನಡೆಯುತ್ತೆ. ಅದರ ಮುಂಚೆ ನಡೆದಂತಹ ಪ್ಲ್ಯಾನ್ ಇದು, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಂಥ ಕೆಲಸ. ಮೊದಲೇ ಕಿಡ್ನ್ಯಾಪ್ ಮಾಡಿಕೊಂಡು ಅವ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ. ನನ್ನ ಸಹೋದ್ಯೋಗಿಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಕೇವಲ ಇದು ಅಚಾನಕ್ಕಾಗಿ ಯಾವುದೋ ಒಂದು ಕೊಲೆ ಆಗೋಗಿದೆ ಆ ಘಟನೆಯಲ್ಲಿ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ತಯಾರಿಯನ್ನು ಮಾಡಿಕೊಳ್ಬೇಕು ಅದನ್ನೆಲ್ಲ ತಯಾರಿಯನ್ನು ಇದರಲ್ಲಿ ಮಾಡಿಕೊಂಡಿರೋದು ಈ ಚಾಟಿಂಗ್ ಮೂಲಕವಾಗಿ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ. ಅಂದರೆ ಅವನನ್ನು ಹೇಗೆ ಕೆಡ್ಡಾಗಿ ಬೆಳೆಸ್ಕೊಂಡು ಅವನನ್ನು ಹೇಗೆ ಕರೆತರಬೇಕು ಅನ್ನುವಂಥ ಪ್ಲ್ಯಾನ್ ಎಕ್ಸಿಕ್ಯೂಟನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ಹೊಂಚು ಹಾಕಿ ಹಲ್ಲೆ ಮಾಡಿ ಕೊಲೆ ಆಗಿರುವಂಥ ಪ್ರಕರಣ ಇದು ಅಂದರೆ ತಪ್ಪಾಗುತ್ತಾ ಮುರಳಿ? ಖಂಡಿತ ಅರುಣ್, ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದೋ ಅಚಾನಕ್ಕಾಗಿ ನಡೆದಂಥ ಘಟನೆಯಲ್ಲ, ಅಥವಾ ಆತನಿಗೆ ಹೊಡೆದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆತನ ಸಾವು ಕೂಡ ಸಂಭವಿಸಿಲ್ಲ. ಇದನ್ನು ನಿರಂತರವಾಗಿ ಪ್ಲ್ಯಾನನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಾಡ್ಕೊಂಡು ಬಂದು ಆತನ ಲೊಕೇಶನನ್ನು ಫೈಂಡ್ ಔಟ್ ಮಾಡಬೇಕು, ಆತನನ್ನು ಬೆಂಗಳೂರಿಗೆ ಕರ್ತರಬೇಕು. ಅಂದರೆ ಆ ಮೆಸೇಜ್ನಲ್ಲೇ ಕೇಳ್ತಾರೆ, ನೀನು ಬೆಂಗಳೂರಿಗೆ ಯಾವತ್ತು ಬರ್ತೀಯಾ ಅಂಥೇಳಿ. ಯಾಕೆಂದರೆ ಬೆಂಗಳೂರಿಗೆ ಯಾವತ್ತು ಬರ್ತೀಯಾ ಅಂತ ಗೊತ್ತಾದ ತಕ್ಷಣ ಆತನನ್ನು ಅಲ್ಲಿಂದ ಎತ್ಕೊಂಡೋಗಿ ಅಪಹರಣ ಮಾಡಿ ಆತನನ್ನು ಹೊಡಿಬೇಕು, ಹಲ್ಲೆ ಮಾಡಬೇಕು, ಹತ್ಯೆ ಮಾಡಬೇಕು, ಈ ರೀತಿಯ ಮನಸ್ಥಿತಿಯನ್ನು ಅವ್ರು ಇಟ್ಕೊಂಡಿದ್ರು. ಆದರೆ ಅವನು ಬೆಂಗಳೂರಿಗೆ ತಿಂಗಳ ಕೊನೆಯಲ್ಲಿ ಬರ್ತೀನಿ ಅಂತ ಹೇಳಿದಾಗ ಆಕೆ ಅದನ್ನು ಕಾಯಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಅದಿನ್ನೂ June 3 4 ಆಸುಪಾಸು, ತಿಂಗಳ ಕೊನೆಯ ಅಂದರೆ ಕೊನೆಯ ತನಕನೂ ಕೂಡ ಈತನಿಗೆ ಕಾಲಾವಕಾಶವನ್ನು ಕೊಟ್ಟರೆ ಸರಿ ಇರಲ್ಲ ಅಂಥೇಳಿ ಆತನಿಂದ ಇನ್ನೊಂದಷ್ಟು ಮಾಹಿತಿಗಳನ್ನು ಕೆದಕ್ತಾ ಹೋಗ್ತಾರೆ. ಜೊತೆಗೆ ಎಲ್ಲಿ ಸಿಗ್ತೀಯಾ ಅಂದರೆ ಚಿತ್ರದುರ್ಗ ಅಂತ ಫೈಂಡ್ ಔಟ್ ಆದ ತಕ್ಷಣವೇ ಅಲ್ಲಿ ಏನು ಅಧ್ಯಕ್ಷ ಇರ್ತಾನೆ, ಜಿಲ್ಲಾಧ್ಯಕ್ಷ ಏನಿರ್ತಾನೆ, ರಾಘವೇಂದ್ರನಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆತ ಬಂದ ಸಂದರ್ಭದಲ್ಲಿ ಆತನನ್ನು ಅಪಹರಣ ಮಾಡಿ ಕೋರ್ಟ್ ಆವರಣದಿಂದಲೇ ಅಂತೇಳಿ ಕೋರ್ಟ್ಗೆ ಎಷ್ಟು ಗಂಟೆಗೆ ಬರ್ತೀಯಾ ಮತ್ತು ಎಷ್ಟು ಗಂಟೆಗೆ ಹೋಗ್ತೀಯಾ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಕಿಡ್ನಾಪ್ ಮಾಡಬೇಕು ಅಂತೇಳಿ ಯಾವ ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡಿದ್ರು, ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ತರೋಂಥದ್ದು, ಆತನನ್ನು ಹೊಡೆದು ಹತ್ಯೆ ಮಾಡೋಂಥದ್ದು, ಅದಾದ ನಂತರ ಶವನ ಬಿಸಾಡೋಂಥದ್ದು, ಇಲ್ಲಿಯೇ ತನಕೂ ಕೂಡ ಯಾವುದೂ ಕೂಡ ಅಚಾನಕ್ಕಾಗಿ ನಡೆದಂಥ ಘಟನೆಗಳಲ್ಲ, ಎಲ್ಲ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಅದನ್ನು ಯಾವ ರೀತಿಯಲ್ಲಿ ಎಸ್ಟಾಬ್ಲಿಷನ್ನು ಮಾಡಬೇಕು, ಅದರ ಜೊತೆಯಲ್ಲಿ ಏನೋ ಕೂಟ ಏನಿತ್ತು ಕ್ರೈಮ್ ಕೂಟ, ಆ ಕ್ರೈಮ್ ಕೂಟದಲ್ಲಿ ಯಾರ್ಯಾರು ಇರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವರು ಪೂರ್ವ ನಿಯೋಜಿತವಾಗಿದ್ದರು, ಪೂರ್ವ ಡಿಸಿಷನನ್ನು ಮಾಡಿಕೊಂಡು ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಈಗ ವಾಟ್ಸಪ್ ಚಾಟ್ಗಳಲ್ಲಿ ರಿಟ್ರೀವ್ ಆಗಿರುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್ ಹಾಗೆ ಸಂಪರ್ಕದಲ್ಲಿರಿ. ಎಲ್ಲವೂ ಕೂಡ ಚಾಟ್ ಹಿಸ್ಟ್ರಿ ಆಚೆ ಬರ್ತಾ ಇದೆ. ಅವನೇನು ಸರಿಯಾಗಿದ್ದ, ಅವನು ಮಾಡಿರುವಂಥದ್ದು ಸರಿ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಬಟ್ ಅವನಿಗೆ ಕೊಡಬೇಕಾಗಿರುವಂಥ ಶಿಕ್ಷೆಯನ್ನು ಕಾನೂನು ಕೊಡಬೇಕಾಗಿದ್ದು, ಪೊಲೀಸರು ಕೊಡಬೇಕಾಗಿದ್ದು.
ವ್ಯಕ್ತಿಗತವಾಗಿ ನೀವು ಕೊಡಬೇಕಾಗಿರೋದಲ್ಲ.